ಎಲ್ಲ ಆತ್ಮೀಯ ಚಾಲಕರಿಗೆ ನಮಸ್ಕಾರಗಳು. ಈ ಒಂದು ಫೋಟೋ ಹಾಕಿದ್ದೀನಿ, ಇಂದು ಬೆಳಗ್ಗೆ ನಡೆದಿರುವಂಥ ಘಟನೆ ಇದು. ನಮ್ಮ ಬಸಾಪಟ್ಟಣ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಮೇನ್ ರೋಡಲ್ಲಿ ಆಟೋದಲ್ಲಿ ಕುಂತಂಥ ಈ ಒಬ್ಬ ವಿದ್ಯಾರ್ಥಿ, 10ನೇ ತರಗತಿ ಓದುವ ವಿದ್ಯಾರ್ಥಿ, ಬಸಾಪಟ್ಟಣ ಗ್ರಾಮದವನು, ಆಟೋದಲ್ಲಿ ಹತ್ತಿಕೊಂಡು ಕುಂತಿರುತ್ತ ಮೂಮೆಂಟ್ ಆಟೋ ಮೂವ್ ಮಾಡಬೇಕಾದ್ರೆ ಜಾರಿ ಬಿದ್ದಿರೋ ಕಾರಣ ಲಾರಿ ಗಾಲಿಯಲ್ಲಿ ಸಿಲುಕಿ ಅವನು ಸಾವನ್ನಪ್ಪಿರುತ್ತಾನೆ. ಇನ್ನು ಒಂದು ವಿಷಯ ಏನಂದರೆ, ನಮ್ಮ ಚಾಲಕರ ಗಮನಕ್ಕೆ ತಮ್ಮದೇ ಆದಂಥ ಮಕ್ಕಳಾಗಲಿ ಅಥವಾ ತಾವೇ ಆದರೂ ಆಟೋದವರಾಗಿರಲಿ, ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಳ್ಳಿ. ಯಾಕಂದರೆ ಇಂದು ನಡೆದಿರುವಂಥ ಘಟನೆ, ಆಟೋ ಚಾಲಕರಲ್ಲಿ ನಾವು ಆಟೋದಲ್ಲಿ ನಾವು ನಮ್ಮ ಮಕ್ಕಳನ್ನು ಕಳಿಸ್ತೇವೆ ಸ್ಕೂಲಿಗೆ. ಈ ಒಂದು ಹೋಗಬೇಕಾದ್ರೆ ಮಕ್ಕಳ ಒಂದು ಸೀಟಿನ ಪ್ರಕಾರ ಆಟೋದಲ್ಲಿ ಕೂಡಿಸಿ ಆ ಮಕ್ಕಳಿಗೆ ಸೇಫಾಗಿ ಕಳಿಸುವಂಥ ಕೆಲಸನ ಮಾಡಬೇಕು. ಹಾಗೂ ಈ ನಮ್ಮ ಗ್ರೂಪಲ್ಲಿ ಯಾರಾದರೂ ಆಟೋ ಚಾಲಕರಿದ್ದರೆ ದಯವಿಟ್ಟು ಅವರು ಗಮನಿಸಿ. ಇನ್ನೂ ಒಂದು, ಯಾವುದೇ ಆಟೋ ಇರಲಿ ಅಥವಾ ಗಾಡಿನೇ ಇರಲಿ, ನಡ ರೋಡಲ್ಲಿ ಮಧ್ಯದಲ್ಲಿ ನಿಂತುಕೊಂಡು ಪ್ಯಾಸೆಂಜರನ್ನು ಹಾಕಕ್ಕೆ ಹೋಗಬೇಡಿ ದಯವಿಟ್ಟು. ಇದೊಂದು ಅರ್ಥ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಬರಲಾರ್ದಂತೆ ನೋಡಿಕೊಳ್ಳಬೇಕು. ಈ ಒಂದು ಲಾರಿ ಚಾಲಕ ಬಂದು ಆಂಧ್ರದವನು, ಇಂದು ಅವನಿಗೆ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಆ ಚಾಲಕನ ಪರವಾಗಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾರಿ ಒಂದು ತಪ್ಪೇನಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ 100% ತಪ್ಪು ಆಟೋದವಂದೇ. ಕೂತ ತಕ್ಷಣ ಒಳಗಡೆ ಮಕ್ಕಳು ಕುಂತ್ಕೊಂಡಿದ್ದಾರೋ ಇಲ್ಲ, ಸರಿಯಾಗಿ ಕೂತಿದ್ದಾರೋ ಇಲ್ಲ ನೋಡ್ಕೋಬೇಕು. ನೋಡ್ಕೊಳ್ಳಾರ್ದೆ ಅವನು ಸಡನ್ನಾಗಿ ಮೂವ್ ಮಾಡಿದರೆ ಕೈ ಜಾರಿ ಬಿದ್ದು ಈ ಅನಾಹುತ ಆಗಿದೆ. ತಮಗೆ ಇದೊಂದು ಮಾಹಿತಿ ಕೊಡುತ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಲಕ.